ಮಳೆ ಅಭಾವದಿಂದ ಬರ ಪರಿಸ್ಥಿತಿ ಎದುರಾದಾಗ ಬಯಲುಸೀಮೆಯಲ್ಲಿ ಸಾಮಾನ್ಯವಾಗಿ ಬೇಸಿಗೆಯ ಕಾಲದಲ್ಲಿ ದನಕರುಗಳು ಮೇವಿಲ್ಲದೆ ಬಡವಾಗುತ್ತವೆ. ಭಾರತದಲ್ಲಿ ಗೋವುಗಳಿಗೆ ಪವಿತ್ರ ಸ್ಥಾನವಿದ್ದು ಗೋಸಂತತಿ ಹಸಿವಿನಿಂದ ಬಳಲಬಾರದೆಂದು ಸೇವಾಶ್ರಮವೊಂದು ಉಚಿತವಾಗಿ ಮೇವು ಪೂರೈಸುವ ಮೂಲಕ ಗೋಸೇವೆಯಲ್ಲಿ ತೊಡಗಿಕೊಂಡಿದೆ. ಈ ಕುರಿತು ಒಂದು ವರದಿ. ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಪಾವಗಡ ತಾಲೂಕಿನ ಶ್ರೀ ರಾಮಕೃಷ್ಣ ಸೇವಾಶ್ರಮ ದೇಸಿ ತಳಿಯ ಜಾನುವಾರುಗಳ ರಕ್ಷಣೆಗೆ ಮುಂದಾಗಿದೆ. ಬರ ಪರಿಸ್ಥಿತಿ ಎದುರಾದಾಗ ಮತ್ತು ಬಿರು ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಮೇವು ಒದಗಿಸಲಾಗದೆ ರೈತರು ತಮ್ಮ ದನಕರುಗಳನ್ನು ಕಡಿಮೆ ಬೆಲೆಗೆ ಮಾರುವುದೇ ಹೆಚ್ಚು. ಗೋಸಂತತಿ ಕಸಾಯಿಖಾನೆ ಪಾಲಾಗದಂತೆ ತಡೆಯಲು ಸಂಕಷ್ಟಕಾಲದಲ್ಲಿ ಮೂಕ ಪ್ರಾಣಿಗಳಿಗೆ ಒಣಹುಲ್ಲು ಪೂರೈಸುವ ಕಾರ್ಯವನ್ನು ಆಶ್ರಮ ಮಾಡುತ್ತಿದೆ. ಬೊಮ್ಮದೇವರ ಹಟ್ಟಿ ಅಂತ ಇದೇ ತರ ಇಲ್ಲೆಲ್ಲೆಲ್ಲಿ ಗ್ರಾಮಗಳಿದೆಯೋ ಹಟ್ಟಿಗಳಿದೆಯೋ ಅಲ್ಲೆಲ್ಲ ಇದೇ ತರ ಹಸುಗಳು ನೀವು ನೋಡ್ತೀರಾ. ಅಲ್ಲೊಂದು 400 ಹಸುಗಳಿತ್ತು. ಅಲ್ಲಿ ಆರಂಭ ಮಾಡಿದ್ದು ಹುಲ್ಲು ಕೊಡಲಿಕ್ಕೆ. ತದನಂತರ ಅಭಿವೃದ್ಧಿ ಹೆಸರಲ್ಲಿ ಬೇರೆ ಬೇರೆ ಫೆನ್ಸ್ಗಳು ಬಂದು ಈ ಹಸುಗಳು ಸಾವಿರಾರು ಎಕರೆಯಲ್ಲಿ ಸುತ್ತಕೊಂಡು ಮೇವು ತಿನ್ಕೊಂಡಿದ್ದು ಅದೆಲ್ಲ ನಿಲ್ಲಿಸೋಯ್ತು. ಆಮೇಲೆ ಕಾಡು ಒಳಗಡೆ ಹೋಗಂಗಿಲ್ಲ. ಹಾಗಾಗಿ ನೋಡ್ಬೋದು ಹಸುಗಳ ಸ್ಥಿತಿ. ಒಂದು ವರ್ಷದಿಂದ ಇವುಗಳನ್ನ ಕಾಪಾಡ್ತಾ ಇದ್ದೀವಿ. ಅನೇಕ ವರ್ಷಗಳಿಂದ ಇದೇ ರೀತಿಯ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀವಿ. ಪಾವಗಡ ಸೇರಿದಂತೆ ರಾಜ್ಯದ ತುಮಕೂರು, ಚಿತ್ರದುರ್ಗ, ಬಳ್ಳಾರಿ ಜಿಲ್ಲೆ ಮೊದಲಿನಿಂದಲೂ ಮಳೆಯ ಕೊರತೆ ಎದುರಿಸುತ್ತಿರುವ ಭೂಭಾಗವಾಗಿದ್ದು ಇಲ್ಲಿ ಮೇವಿನ ಸಮಸ್ಯೆ ಪ್ರತಿ ಬೇಸಿಗೆಯಲ್ಲೂ ನಿರಂತರವಾಗಿ ಕಾಡುತ್ತಿದೆ. ಇದನ್ನ ಮನಗಂಡ ರಾಮಕೃಷ್ಣ ಸೇವಾಶ್ರಮದ ಅಧ್ಯಕ್ಷರಾದ ಶ್ರೀ ಜಪಾನಂದರು ಇನ್ಫೋಸಿಸ್ ಪ್ರತಿಷ್ಠಾನ ಸೇರಿದಂತೆ ದಾನಿಗಳ ನೆರವು ಪಡೆದು ಕಳೆದ 16 ವರ್ಷಗಳಿಂದ ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಮೇವನ್ನು ಉಚಿತವಾಗಿ ಪೂರೈಸುವ ಕಾರ್ಯ ಮಾಡುತ್ತಿದ್ದು ರೈತರು ಮತ್ತು ಹೈನುಗಾರರ ಪಾಲಿಗೆ ಆಶಾಕಿರಣವಾಗಿದ್ದಾರೆ. ಇದರಲ್ಲಿ ವಿಶೇಷ ಏನಂದ್ರೆ ಈ ಹಸುಗಳನ್ನು ನೋಡ್ಕೊಳ್ತಿರುವಂತಹ ಯಜಮಾನರುಗಳು, ಕಿಲಾರಿಗಳು, ಅವರನ್ನ ಪೂಜಾರಿಗಳು ಅಂತಲೂ ಕರೀತಾರೆ, ಅವರ ನಿಷ್ಠೆ, ಅವರ ಶ್ರದ್ಧೆ ನಾನೆಲ್ಲೂ ಕಂಡಿರಲಿಲ್ಲ. ಅದಕ್ಕೆ ಅಷ್ಟು ದೂರದಿಂದ ಬರ್ತೀನಿ, ಪಾವಗಡದಿಂದ ಬರ್ತೀನಿ. ಇವುಗಳಿಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಕಿಲಾರಿಗಳನ್ನು ಬಿಟ್ಟರೆ ಅವರು ಹಗಲು ರಾತ್ರಿ ನೋಡ್ಕೊಳ್ತಾ ಇದ್ದಾರೆ. ಇದೊಂದು ಬುಡಕಟ್ಟು ಜನಾಂಗದ ಒಂದು ಗುಂಪು. ಇದನ್ನು ಉಳಿಸ್ಕೋಬೇಕು, ನಮ್ಮ ದೇಶ, ನಮ್ಮ ನಾಡು ಇದನ್ನು ಉಳಿಸ್ಕೋಬೇಕು. ಬೇಸಿಗೆಯಲ್ಲಿ ಪ್ರತಿ ವರ್ಷ ಮೇವು ನೀರಿನ ಸಮಸ್ಯೆ ಎದುರಾಗುತ್ತದೆ. ಬರ ಬಂದರಂತೂ ತಮ್ಮ ಸ್ಥಿತಿ ಶೋಚನೀಯ ಎನ್ನುವ ಈ ಭಾಗದ ಜನತೆ ವಿಧಿಯಿಲ್ಲದೆ ದನಕರುಗಳನ್ನು ಬಂದಷ್ಟು ಬೆಲೆಗೆ ಮಾರಾಟ ಮಾಡುತ್ತಿದ್ದೆವು. ಶ್ರೀ ರಾಮಕೃಷ್ಣ ಸೇವಾಶ್ರಮ ಹಸಿದ ಹಸು ಕರುಗಳಿಗೆ ಮೇವು ತಂದುಕೊಡುತ್ತಿದ್ದು ತಮ್ಮ ಮನೆಗಳಲ್ಲಿ ದನಕರು ಉಳಿಯಲು ಕಾರಣರಾಗಿದ್ದಾರೆ ಎನ್ನುತ್ತಾರೆ ಗ್ರಾಮಸ್ಥರು. ಸ್ವಾಮೀಜಿಯವರು 2017-18 ನಮಗೆ ಸಂಪರ್ಕದಲ್ಲಿ ಬಂದರು. ಅವಾಗಲಿಂದ ಸುಮಾರು ಇಲ್ಲಿಯವರೆಗೂ 2727 ಟನ್ನು ನಮಗೆ ಸಹಾಯ ಮಾಡಿದ್ದಾರೆ. ನಮ್ಮ ಸ್ವಾಮೀಜಿಯಿಂದ ಭಾಳಷ್ಟು ಅನುಕೂಲ ಆಗಿದೆ. ಒಂದು 12 ವರ್ಷದಿಂದ ಹುಲ್ಲು ಕೊಡ್ತಾ ಇದ್ದಾರೆ. ಅವ್ರು ಹುಲ್ಲು ಕೊಡ್ತಾ ಇದ್ರೆ ನಾವು ದನಗಳೆಲ್ಲ ಮಾರ್ಕೊಳ್ತಾ ಇದ್ವಿ. ಅವ್ರು ಇಲ್ಲದಿದ್ರೆ ನಾವು ದನಗಳು ಉಳಿಸ್ಕೊಳ್ತಿದ್ದೆ. ಏನು ಇದು ನಮಗೆ ಒಂದು 2 ಎಮ್ಮೆ ಇದೆ, ಒಂದು ಚಿಕ್ಕ ಕರು ಇದೆ. ಸ್ವಾಮೀಜಿಯವ್ರ ಕಡೆಯಿಂದ ನಮಗೆ ಹಸುಗಳು ಕಡಿಮೆ ರೇಟಿಗೆ ಮಾರಾಟ ಮಾಡಬೇಕಾಗಿತ್ತು. ಈಗ ತೊಂದರೆ ಆಗಿರೋದಕ್ಕೋಸ್ಕರ ಇಲ್ಲಿ ಕೊಡೋದಕ್ಕೆ ನಮಗೆ ಸ್ವಲ್ಪ ಅನುಕೂಲ ಆಗಿದೆ. 12 ವರ್ಷದಿಂದ ಕೊಡ್ತಾರೆ ಸ್ವಾಮೀಜಿಗಳು. ಇವತ್ತು ಸೋಮವಾರ, ಬುಧವಾರ, ಶುಕ್ರವಾರ 3 ದಿವಸ ಕೊಡ್ತಾರೆ ವಾರಕ್ಕೆ. ಆ ವಾರದಲ್ಲಿ 3 ದಿವಸ ಕೊಟ್ಟಿದ್ದನ್ನು ನಾವು 8 ದಿವಸ ಸಮಾಯಿಸ್ಕೊತೀವಿ. ಯಾಕಂದರೆ ಬೇರೆ ಏನು ದಾರಿ ಇಲ್ವಲ್ಲ. ಇಲ್ಲಾಂದರೆ ನಾವು ದಲ್ಲಾಳಿಗಳಿಗೆ ಕಮ್ಮಿ ರೇಟ್ಗೆ ಮಾರಿಕೊಂಡು ನಾವು ಬೆಂಗಳೂರು ಕಡೆಗೆ ವಲಸೆ ಹೋಗ್ಬೇಕಾದ್ರೆ. ಸಾವಿರಾರು ವರ್ಷಗಳ ಹಿಂದೆ ಶ್ರೀಶೈಲ ಭಾಗದಿಂದ ಬಂದ ಬುಡಕಟ್ಟು ನಿವಾಸಿಗಳು ತಮ್ಮೊಂದಿಗೆ ತಂದ ನೂರಾರು ದೇವರ ರಾಸುಗಳನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಲಹುತ್ತಿದ್ದಾರೆ. ಚಿತ್ರದುರ್ಗ, ಬಳ್ಳಾರಿ, ತುಮಕೂರು ಭಾಗದಲ್ಲಿ ಇದನ್ನು ಕಾಣಬಹುದು ಎನ್ನುತ್ತಾರೆ ಚಳ್ಳಕೆರೆಯ ಸಿಪಿ ಮಹೇಶ್ ಕುಮಾರ್. ಈ ಬುಡಕಟ್ಟು ಸಂಸ್ಕೃತಿಯಲ್ಲಿ ಏನಾಗಿರುತ್ತೆ, ಈ ದೇವರನ್ನ ಹಸುಗಳ ರೂಪದಲ್ಲೇ ನಾವು ನೋಡ್ತೀವಿ. ಆ ಹಸುಗಳಲ್ಲೇ ದೇವ್ರನ್ನ ಕಾಣುವಂತ ವಿಶಿಷ್ಟ ಸಂಸ್ಕೃತಿ ಇರತಕ್ಕಂಥ ಈ ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ಭಾಗದಲ್ಲಿ ಇಂತಹ ಸಾವಿರಾರು ಹಸುಗಳು ಇವತ್ತು ಇದ್ದಾವೆ. ಯಾಕಂದ್ರೆ ಇಂತಹ ಗೋ ಸಂಪತ್ತು ಅನ್ನೋಂಥದ್ದು ದೇಶಕ್ಕೂ ಮತ್ತೆ ನಮ್ಮ ಸಮಾಜಕ್ಕೂ ಅತ್ಯಗತ್ಯ. ತುಮಕೂರು, ಬಳ್ಳಾರಿ ಮತ್ತು ಚಿತ್ರದುರ್ಗ ಜಿಲ್ಲೆಯ ವಿವಿಧೆಡೆ ಮೇವಿನ ಕೊರತೆ ಇರುವ ರೈತರಿಗೆ ಮತ್ತು ಮೂಗುದಾರವೂ ಇಲ್ಲದೆ ಸ್ವಚ್ಛಂದವಾಗಿ ಓಡಾಡುವ ನೂರಾರು ದೇವರ ದನಕರುಗಳಿಗೆ ಶ್ರೀ ಜಪಾನಂದ ಸ್ವಾಮೀಜಿ ನಿಯಮಿತವಾಗಿ ಹುಲ್ಲು ಪೂರೈಸುತ್ತಾರೆ.
ವಿವಿಧ ದನಕರುಗಳ ಶಿಬಿರಕ್ಕೆ ಹೋಗಿ ಅಲ್ಲಿನ ಹುಲ್ಲಿನ ಅಗತ್ಯ ಕುರಿತಂತೆ ಚರ್ಚಿಸಿ ಹುಲ್ಲು ಹಂಚುತ್ತಾರೆ. ಪ್ರತಿ ಬೇಸಿಗೆಯಲ್ಲಿ ಮಾಡ್ಕೊಂಡು ಬರ್ತಿದ್ದೋ, ಆದರೆ ಈ ಸರಿ ಮಾರ್ಚಿಯಿಂದ ಶುರು ಮಾಡಿದ್ವಿ ನಾವು. 2023 ಮಾರ್ಚಿಯಿಂದ ಶುರು ಮಾಡಿದ್ದು ಇವತ್ತಿಗೂ ನಡೀತಾ ಇದೆ. ಒಂದು ಮಳೆಯ ಸೂಚನೆ ಇಲ್ಲ, ಎಲ್ಲ ಬರಿದಾಗಿದೆ. ಬಹುಶಃ ನನಗೆ ಜೂನ್ವರೆಗೆ ಮಳೆ ಬರೋವರೆಗೆ ಕೊಡಬೇಕಾಗತ್ತೆ, ಮಳೆ ಬರಲಿ ಅಂತ ಪ್ರಾರ್ಥಿಸ್ಕೊಳ್ಳೋಣ. ಪಾವಗಡದ ಶ್ರೀರಾಮಕೃಷ್ಣ ಆಶ್ರಮದ ಈ ಗೋಸೇವೆಯ ಬಗ್ಗೆ ಚಳ್ಳಕೆರೆ, ಪಾವಗಡ ಮತ್ತು ಬಳ್ಳಾರಿಯ ರೈತರು ಹೇಳುವುದು ಹೀಗೆ. 80 ದನಗಳಿದ್ದಾವೆ, ಅವಕ್ಕೆಲ್ಲ ಇಬ್ಬರ ಕಾಯಕ್ಕೆ ನೇಮಕ ಮಾಡಿದ್ದೀವಿ. ಅವರು ಅವ್ರನ್ನೆಲ್ಲ ಕಾದ್ಕೊಂಡು ಬರ್ತಿರ್ತಾರೆ. ಇವು ನಾಟಿ ದನಗಳು, ನಮ್ಮ ಏನು ಭಕ್ತಿಯಿಂದ ಬಿಟ್ಟಿರ್ತಕ್ಕಂಥ ನಾಟಿ ದನಗಳು. ಅವನ್ನ ನಾವು ಯಾವ ಕಾರಣಕ್ಕೂ ಮಾರಲ್ಲ. ಏನೇ ಕಷ್ಟ ಬಂದರೂ, ಏನೇ ಇದಾದ್ರೂ, ಏನು ಬರಗಾಲ ಬಂದರೂ ಮಾರಲ್ಲ. ಅವನ್ನೇ ಕಾಪಾಡ್ಕೊಂಡು ಹೋಗ್ಬೇಕು. ಜಪಾನದ ಸ್ವಾಮಿಯವರು ಬಂದು ಸುಮಾರು ಒಂದು 5-6 ವರ್ಷಗಳಿಂದ ನಮಗೆ ಮೇವಿನ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಅವ್ರ ಸಹಕಾರದಿಂದ ಇನ್ನೂ ಇಷ್ಟೊಂದು ದನಗಳು ಇದಾವೆ ಅಂತ ನಮಗೆ ಒಂದು ನಂಬಿಕೆ. ಕೂಡ್ಲಿಗಿ ತಾಲೂಕು, ಚಿತ್ರದುರ್ಗ, ಮೊಳಕಾಲ್ಮರು, ಚಳ್ಳಕೆರೆ, 4 ತಾಲೂಕುಗಳು, 2 ಜಿಲ್ಲೆಯಲ್ಲಿ ಎಲ್ಲ ದೇವರೆತ್ತಗಳನ್ನು ಸ್ವಾಮೀಜಿಯವ್ರ ಹೋಗಿ ನೋಡಿ ಮಾತಾಡಿ ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇಟ್ಕೊಂಡು ಅವಕ್ಕೆ ಸಹಾಯ ಮಾಡ್ತಾಯಿದ್ದಾರೆ. ಇವು ದೇಶೀಯ ತಳಿಗಳು. ಈ ಹಸುಗಳು ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಮ್ಯಾಸನಾಯಕ ಎಂಬಂಥ ಬುಡಕಟ್ಟು ಜನ ಇವನ್ನು ಆರಾಧ್ಯವಾಗಿ ಆರಾಧಿಸ್ತಾರೆ. ಯಾವುದೇ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರ್ಬೋದು, ಅವ್ರು ಬಂದುಬಿಟ್ಟು ಈ ಹಸುಗಳ ಮಧ್ಯದಲ್ಲಿ ಮಲಗ್ತಾರೆ. ಮಲಗಿದ್ರೆ ಅವ್ರಿಗೆ ರೋಗ ರುಜಿನಗಳು ಹೋಗ್ತವೆ ಅನ್ನೋಂಥ ನಂಬಿಕೆ ಇದೆ. ಇವುಗಳನ್ನು ಉಳಿಸ್ಕೊಂಡ್ರೆ ನಮ್ಮ ಈ ರಾಜ್ಯದಲ್ಲಿ ವಿಶೇಷವಾದ ತಳಿಗಳನ್ನು ಸಂರಕ್ಷಣೆ ಮಾಡ್ದಂಗೆ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಗೋಮಾತೆಯ ಸೇವೆ, ಶಬ್ದ ಇಲ್ಲದೆ ನಿಶಬ್ದವಾಗಿ ತಮ್ಮ ಪಾಡು ತಾವು ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಟ್ಟಾರೆ ಆಶ್ರಮದ ಈ ಸೇವಾ ಕೈಂಕರ್ಯದಿಂದ ಇಂದಿಗೂ 100+ ದೇಶಿ ಜಾನುವಾರು ತಳಿಗಳು ಉಳಿಯುವಂತಾಗಿದೆ.